ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳು ದೇಶದಲ್ಲಿ ಆಡಳಿತ ವಹಿಸಿದ ಬಳಿಕ ಕೊರೋನಾ ರೋಗ ಕೋವಿಡ್ ಲಸಿಕೆ ವಿಚಾರದಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡುತ್ತಿದೆ ಎಂದು ಜಿಲ್ಲಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಮುರಳೀಧರ್ ರಾಯ್ ಮಠಂತ ಬಿಟ್ಟು ಆರೋಪಿಸಿದರು। और विट्ला प्रेस क्लब करेद सुद्दिगोष्ठियल्लि मातनाडि केंद्र सरकार भावनात्मकवागि मोस माडुव केलसवन्न बिट्टु सरकारद कर्तव्यद प्रामाणिकतेयन्न जनर मुंदे इडुव प्रयत्न माडले। स्वातंत्र्य नंतर देशक्के बंदोदगिद हलवु रोगरुಜಿನಗಳು देशद नागरिकरन्न बहळष्टु काडिरुवुदु इतिहास। अदु सिडुबु इरलि, क्षय इरलि, वांति भीति इरलि, एल्लदक्कू अंतह संदर्भदल्लि आगिन नायकरु तळमट्टदिंद समाजक्के स्पंदिसिदारे। अंदु बीपीएल मत्तु एपीएल एन्नुव तारतम्य इरलिल्ल। हळ्ळि हळ्ळिगे लसिके मुटिसुव कार्य माडलागित्तु। आदरे ईगिन बीजेपी सरकार लसिके नीडुवल्लि संपूर्णवागि विफलवागिदे एंदु आरोपिसिदरु। इदु 1948 रिंद ನಡೆದು ಬಂದಂತ ಮಾನ್ಯ ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಹಾಕಿಕೊಟ್ಟಂತ ಅಡಿಪಾಯವನ್ನು ಎಲ್ಲಾ ಪ್ರಧಾನಮಂತ್ರಿಗಳು ಪಾಲಿಸಿಕೊಂಡು ಬಂದಿದ್ದಾರೆ। ಅದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಇರಬಹುದು, ಶ್ರೀಯುತ लाल बहादुर शास्त्री ಅವರಿರಬಹುದು, श्रीमान मोरारजी देसाई ಅವರಿರಬಹುದು, राजीव गांधी ಅವರಿರಬಹುದು, ಶ್ರೀಯುತ अटल बिहारी वाजपेयी ಅವರಿರಬಹುದು, ಆಮೇಲೆ मनमोहन सिंह ಅವರಿರಬಹುದು। ಇದೆಲ್ಲ ಇಷ್ಟರವರೆಗೆ ನಡೆದುಕೊಂಡು ಬಂದಂತ ಒಂದು ಇತಿಹಾಸ। ಯಾಕಂದ್ರೆ ಬಡ ಜನರು ಇಲ್ಲಂದ್ರೆ ಭಾರತದ ನಾಗರಿಕರಿಗೆ ಏನಾದರೂ ಸಮಸ್ಯೆ ಆಗುವಾಗ ಎಲ್ಲ ಕ್ಷಯ ಆಗಲಿ, ಗಡಾರ ಆಗಲಿ, ಪೋಲಿಯೋ ಆಗಲಿ, ಇಲ್ಲದ ಪ್ಲೇಗ್ ಆಗಲಿ ಅಂತ ಸಂದರ್ಭದಲ್ಲಿ ಸರ್ಕಾರವು ಎಲ್ಲ ನಾಗರಿಕರಿಗೆ ಪ್ರಾಮಾಣಿಕವಾಗಿ ಸ್ಪಂದಿಸಿದೆ। ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಆಗಿನ ಕಾಲದಲ್ಲಿ ಅಂದರೆ ಈಗ ನಿಮಗೆ ಇವಾಗ ಆವಾಗ ಮೊಬೈಲ್ ಇಲ್ಲ, ಕಂಪ್ಯೂಟರ್ ಇಲ್ಲ, ಬೇರೆ ಬೇರೆ ವ್ಯವಸ್ಥೆಗಳು ಸಂಪರ್ಕ ವ್ಯವಸ್ಥೆಗಳು ಇಲ್ಲದ ಸಂದರ್ಭದಲ್ಲೂ ಕೂಡ ಆವಾಗ ನಮಗೆ ಗೊತ್ತಿರ್ಬೋದು, ಡಾಕು ಹಾಕಿದ್ದ ನೆನಪಿದೆ ನಮಗೆ, ನಾವು ಸಿಕ್ಕವರು ಡಾಕು ಹಾಕಿದ್ದಂತೆ ಆವಾಗ 60ನೇ ದಶಕದಲ್ಲಿ ಆವಾಗ ಆ ಕಾರ್ಯಕ್ರಮ ಹಳ್ಳಿ ಹಳ್ಳಿಗೆ ಮುಟ್ಟಿಸುವಂಥ ಕೆಲಸಗಳಾಗ್ತಿತ್ತು। ಇವಾಗ ಇವರು ಹೇಗೆ ಈ ಥರ ಮಾಡ್ತಿದ್ದಾರೆ ನನಗೆ ನಮಗೆ ಅರ್ಥ ಆಗ್ತಿಲ್ಲ। ಯಾಕಂದರೆ ಇವರು ಸುಮ್ಮನೆ ಒಂದು ಸಲ ಲಸಿಕೆ ಕಳಿಸೋದು, 100 ಜನ ಕಳಿಸೋದು, ಅಲ್ಲಿ 80 ಜನಕ್ಕೆ ಆದ ಕೂಡ ಲಸಿಕೆ ಇಲ್ಲ, ಇನ್ನೊಂದ್ಸಲ ಬನ್ನಿ ಅಂತ ಹೇಳೋದು। ಇವಾಗ ಇದರೆಲ್ಲ ಕೆಪಿಸಿಸಿ ಮಾಜಿ ಕಾರ್ಯದರ್ಶಿ ಎಮಎಸ್ ಮೊಹಮ್ಮದ್ ಅವರು ಮಾತನಾಡಿ, ಬಿಜೆಪಿ ಸರ್ಕಾರ ಜನರಿಗೆ ಲಸಿಕೆ ನೀಡುವುದರ ಬದಲು ರಾಜಕೀಯ ಮಾಡುತ್ತಿದೆ। ಸಚಿವ ಈಶ್ವರಪ್ಪ ಅವರು ವಿವಾದಾತ್ಮಕ ಹೇಳಿಕೆ ನೀಡುತ್ತಿದ್ದು ಇದು ದೇಶದ ಸಂವಿಧಾನಕ್ಕೆ ಗೌರವ ನೀಡುವುದಿಲ್ಲ। ಈಶ್ವರಪ್ಪ ಅವರು ಇದೇ ರೀತಿಯಾಗಿ ಮುಂದುವರೆದರೆ ಅವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡೆಸಲಿದೆ। ಸಿಟಿ ರವಿ ಅವರು ಇಂದಿರಾ ಕ್ಯಾಂಟೀನ್ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಿದ್ದು ಈ ದೇಶದ ಬಡವರಿಗಾಗಿ ಶ್ರಮಿಸಿದ ಇಂದಿರಾ ಗಾಂಧಿ ಅವರಿಗೆ ಅವಮಾನ ಮಾಡಿದಂತಾಗಿದೆ, ಇಂತಹ ವ್ಯಕ್ತಿಗಳು ಶಾಸಕನಾಗಲು ನಾಲಾಯಕು ಎಂದು ಹೇಳಿದರು। ಈ ರೀತಿ ಮಾತನಾಡುವಂತ ಸಚಿವ ಈ ಬೊಮ್ಮಾಯಿ ಸರ್ಕಾರದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ನಾಚಿಕೆ ಪಡಬೇಕು। ಇವತ್ತು ಸಂವಿಧಾನಬದ್ಧವಾಗಿ ಚುನಾಯಿತರಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾಯಿತರಾದಂಥ ಒಬ್ಬ ಮಂತ್ರಿ ಇವತ್ತು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡ್ತೇನೆ, ಕಾಣ್ತೇನೆ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಒಬ್ಬ ಈಶ್ವರಪ್ಪನಂಥ ಒಬ್ಬ ಅವಿವೇಕಿ ಮಂತ್ರಿ, ಅವರಿಗೆ ತಲೆ ಇಲ್ಲ, ಬುದ್ಧಿ ಇಲ್ಲ, ಏನಿಲ್ಲ, ಅವರಿಗೆ ಅವಿವೇಕತನ ಮಾತ್ರ ಅವರು ಕಲಿತದ್ದು ರಾಜಕೀಯದಲ್ಲಿ। ಅಂಥ ಒಬ್ಬ ಈಶ್ವರಪ್ಪನವರು ಈ ರೀತಿ ಮಾತಾಡಂತೇಳಿ ಇದನ್ನು ನಾವು ವಿಟ್ಲ ಬ್ಲಾಕ್ ಕಾಂಗ್ರೆಸ್ನಲ್ಲಿ ಕಡಾಖಂಡಿತ ಖಂಡಿಸುವುದು ಮಾತ್ರ ಅಲ್ಲ, ಮುಂದಿನ ದಿನಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ಸಿಗರು ಸೇರಿ ಅವರ ವಿರುದ್ಧ ಬೇರೆ ಬೇರೆ ರೀತಿಯಾದಂಥ ಪ್ರತಿಭಟನೆ ಮಾಡುವಂಥ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಳ್ತೇವೆ ಎಂಬ ಮಾತನ್ನು ಕೂಡ ಅದೊಂದು ವಿಚಾರ। ಎರಡು, ಮತ್ತೊಬ್ಬರಿದ್ದಾರೆ, ಬಹುಶಃ ಅವರು ಶಾಸಕರಾಗುವ ಮೊದಲು ಸಿಟಿ ರವಿ, ಈಗ ಅವರು ಕೋಟಿ ರವಿ ಆಗಿದ್ದಾರೆ। ಆ ಕೋಟಿ ರವಿ ಅಂತ ಹೇಳುವ ವ್ಯಕ್ತಿ ಬಹುಶಃ ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಸಿಕೊಂಡಂಥ ನೆಹರು ಗಾಂಧಿ ಕುಟುಂಬದ ನಾಯಕರನ್ನು ಅವಹೇಳನ ಮಾಡುವಂಥ ಒಂದು ಮಾತನ್ನು ಕೇಳಿದರೆ ಸಿ ಟಿ ರವಿ ಸಚಿವ ಅಲ್ಲ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಲ್ಲ, ಶಾಸಕಲ್ಲ, ಒಬ್ಬ ನಾಗರಿಕನಾಗಿ ಕರ್ನಾಟಕದಲ್ಲಿ ಇರಲಿ ಕೂಡ ಅವ ನಾಲಾಯಕ। ಈ ಸಂದರ್ಭದಲ್ಲಿ ವಿಟ್ಲ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ವಕ್ತಾರರಾದ ರಮನಾಥ ವಿಟ್ಲ, ಪ್ರಭಾಕರ್, ಬಟಮಾವಿ ಉಪಸ್ಥಿತರಿದ್ದರು।